பெருமாள் கோயில்ல ஒரு பூஜா ப்ரோக்ராம் இருக்குது. அந்த பெருமாள் கோயிலுக்கு அந்த ராஜகோபுரம் 100 இயர்ஸ் வந்து பெண்டிங் இருக்கிறதுனால நாங்கள் கவர்மெண்ட் மூலமா ஒரு கிராண்ட் சாங்ஷன் பண்ணியிருக்கிறோம். அதனால எங்க வேலிட் சஜஷன்ஸ்க்காக நீங்க ஒரு ஐடியா கொடுத்தா எப்படி அந்த ராஜகோபுரம் கோரிக்கையை நாங்கள் நிறைவேற்றணும், அதரை பத்தி நாங்கள் எல்லா டிவோட்டீஸா நாங்கள் ரிக்வெஸ்ட் பண்றோம். கண்டிப்பா நாளைக்கு இருக்கிறோம், அந்த பூஜா ப்ரோக்ராம் அட்டெண்ட் பண்ணுங்க. உங்க வேலிட் சஜஷன்ஸ் எனக்கு கொஞ்சம் எப்படி நீங்க கைட் பண்றீங்களோ அந்த மாதிரி நாங்க அந்த கன்ஸ்ட்ரக்ஷன், ராஜகோபுரம் கன்ஸ்ட்ரக்ஷன் பண்றதுக்காக நாங்க ஒரு இனிஷியேட்டிவ்ஸ் எடுத்திருக்கிறோம். அதனால நீங்க எல்லாம் கண்டிப்பா அந்த பூஜா ப்ரோக்ராம்க்கு நாளைக்கு 10 மணிக்கு இருக்கிற பூஜா ப்ரோக்ராம்க்கு கண்டிப்பா நீங்க அட்டெண்ட் பண்ணி உங்க வேலிட் சஜஷனும் எனக்கு கொடுக்கணும். கவர்மெண்ட் கூட கிராண்ட்ஸ் ரிலீஸ் பண்ணிருக்கிறாங்க, அந்த பிளான் எப்படி இருக்கணும், ராஜகோபுரம் எப்படி வரணும், அதை பத்தி எனக்கு கொஞ்சம் சஜஷன்ஸ் கொடுங்க. என்னுடைய ரிக்வெஸ்ட் கூட. நன்றி. ವರ್ಷಗಳಿಂದ ಕನಸಾಗಿದ್ದಂತ ಶ್ರೀ ಪ್ರಸನ್ನ ವೆಂಕಟರಮಣ, ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಬಹಳ ವರ್ಷಗಳಿಂದ 50 ವರ್ಷಗಳಿಂದ ಬೇಡಿಕೆ ಆಗಿದ್ದ ರಾಜಗೋಪುರದ ಪ್ರತಿಷ್ಠಾಪನೆ ಬಗ್ಗೆ ಸಂಕಲ್ಪ ಮಾಡಿದ್ದೀನಿ. ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಭಕ್ತರು ಇಷ್ಟು ವರ್ಷಗಳ ಕಾಲ, 100 ವರ್ಷಗಳ ಕಾಲ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂಥ ಎಲ್ಲ ಸೇವಾಕರ್ತರನ್ನು, ಯಾರ್ಯಾರು ದೇವ್ರ ಸೇವೆ ಮಾಡ್ಕೊಂಡು ಬರ್ತಾ ಇದ್ರು, ಎಲ್ಲ ಸೇವಾಕರ್ತರನ್ನು, ಭಕ್ತರನ್ನು, ವಿಶೇಷವಾಗಿ ಎಲ್ಲ ಮುಖಂಡರನ್ನು ಕೂಡ ಪಕ್ಷಾತೀತವಾಗಿ ನಾನು ಇದು ಒಂದು ಪೂಜೆಗೆ ಕರೀತಾ ಇದ್ದೀನಿ. ನಾಳೆ 10 ಗಂಟೆ 10:30 ಪೂಜೆ ಇದೆ. ಆ ಪೂಜೆಗೆ ಬಂದು ಅವರ ಅಮೂಲ್ಯವಾಗಿರುವಂಥ ಸಲಹೆಗಳನ್ನ, ಸೂಚನೆಗಳನ್ನು ಕೊಡಬೇಕು. ಬಹಳ ವರ್ಷಗಳ ಕನಸಾಗಿತ್ತು ರಾಜಗೋಪುರ, ಅದಕ್ಕೆ ನಾವು ಅನುದಾನನ ಬಿಡುಗಡೆ ಮಾಡಿಸಿದ್ದೀನಿ. ಅದನ್ನು ಯಾವ ರೀತಿ ರೂಪುರೇಷೆಗಳಿರಬೇಕು ಅನ್ನೋವಂಥದ್ದು, ಅದೊಂದು ಸಂಕಲ್ಪ ಮಾಡಿ ಅದನ್ನು ಯಶಸ್ವಿ ಮಾಡೋದಕ್ಕೋಸ್ಕರ ಈ ಭಾಗದಲ್ಲಿರುವಂಥ ಎಲ್ಲ ಮುಖಂಡರು, ಭಕ್ತಾದಿಗಳು ಎಲ್ಲರೂ ಕೂಡ, ಮತ್ತು ದೇವರ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿರೋವಂಥವ್ರನ್ನ ಕೂಡ ನಾನು ಇದೊಂದು ವೇದಿಕೆಗೆ ಮತ್ತು ಪೂಜೆಗೆ ಕರೀತಾ ಇದ್ದೀನಿ. ಬಂದು ಅವರ ಅಮೂಲ್ಯವಾಗಿರುವಂಥ ಸಲಹೆಗಳನ್ನ ಕೊಡಬೇಕು. ರಾಜಗೋಪುರ ವಿಚಾರವಾಗಿ ಮತ್ತು ದೇವಸ್ಥಾನದ ಇದೊಂದು ರಾಜಗೋಪುರದ ಒಂದು ಕನಸು, ಆ ಕನಸನ್ನು ನನಸು ಮಾಡಬೇಕು ಅಂತಂದರೆ ನನಗೆ ಸಲಹೆ ಸೂಚನೆಗಳ ಅವಶ್ಯಕತೆ ಇದೆ, ಹಿರಿಯರ ಮಾರ್ಗದರ್ಶನ ಇದೆ, ದೇವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋವಂಥ ಒಂದು ಕನಸು, ಆಲೋಚನೆ, ಚಿಂತನೆ ನನ್ನಲ್ಲಿದೆ. ಅದು ಒಂದು ಕಾರಣದಿಂದ ನಾಳೆ ಎಲ್ಲರನ್ನೂ ಪೂಜೆಗೆ ಕರೆದಿದ್ದೀನಿ, ಬರಬೇಕು ಅಂತ. ನಾನು ಎಲ್ಲರನ್ನೂ ಕೂಡ ನನ್ನ ಆರೋಗ್ಯದಿಂದ, ಒಳ್ಳೆ ಮನಸ್ಸಿಂದ, ದೇವ್ರ ಕೆಲಸನ ನಾವು ಮಾಡಬೇಕು ಎಲ್ಲರೂ ಸೇರಿ ಅನ್ನೋವಂಥ ಒಂದು ಕಳಕಳಿಯಿಂದ ಎಲ್ಲರನ್ನೂ ನಾನು ಕರೀತಾ ಇದ್ದೀನಿ. ಪಕ್ಷ ಭೇದ ಮರೆತು ದೇವ್ರ ಕೆಲಸವನ್ನ ಮಾಡೋಣ, ಶ್ರದ್ಧೆಯಿಂದ ಮಾಡೋಣ ಅಂತ ನಾನು ಎಲ್ಲರನ್ನು ಕರೀತಾ ಇದ್ದೀನಿ. ರಾಜಗೋಪುರ ದೇವರ ಸನ್ನಿಧಿಯಲ್ಲಿ ಅಲ್ಲಿಗೆ ಅಲ್ಲಿಗೆ ಯೋಗ್ಯವಾಗಿ ಹೇಗಿರ್ಬೇಕು ಅನ್ನೋಂಥದಕ್ಕೆ ನಾವು ಸರ್ಕಾರದಿಂದ ಅನುದಾನನ ತಂದಿರುವಂಥದ್ದು ಸತ್ಯ. ರಾಜಗೋಪುರ ಮಾಡ್ಬೇಕನ್ನುವಂಥದ್ದು ಅದು ಒಂದು ಶ್ರದ್ಧೆ ನಮ್ಮಲ್ಲಿ ಬಂದಿದೆ. ಬಹಳ ವರ್ಷಗಳಿಂದ ಬೇಡಿಕೆ ಇತ್ತು ಅಂತಂದರೆ ಈ 20-30 ವರ್ಷಗಳಲ್ಲಿ ಪ್ರಯತ್ನ ಕೂಡ ಮಾಡಿದ್ದಾರೆ, ಆದರೆ ಯಶಸ್ವಿ ಆಗೋಕ್ಕಾಗಲಿಲ್ಲ. ಆದರೆ ನಾನು ಅದನ್ನು ಯಶಸ್ವಿ ಮಾಡಬೇಕು, ಅದು ಯಶಸ್ವಿ ಮಾಡುವಂಥ ಸಂಕಲ್ಪ ನಾನು ಇಟ್ಕೊಂಡಿದ್ದೀನಿ. ನನಗೆ ಹಿರಿಯರ ಮಾರ್ಗದರ್ಶನ ಬೇಕು, ಗುರು ಹಿರಿಯರ ಮಾರ್ಗದರ್ಶನ ಬೇಕು. ಯಾರು ಸೇವಾಕರ್ತರಿದ್ದಾರೆ, ಉತ್ಸವಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿ ವರ್ಷ ಶ್ರದ್ಧೆಯಿಂದ, ಅವರೆಲ್ಲರ ಸಲಹೆಯನ್ನು ತಗೊಂಡು ನಾನು ರಾಜಗೋಪುರದ ಒಂದು ಶಂಕುಸ್ಥಾಪನೆ ಅಥವಾ ಪ್ರಯತ್ನ ಯಶಸ್ವಿ ಆಗಬೇಕು. ಅದು ಒಂದು ಕನಸಾಗಿದೆ, ಇಡೀ KGF ನ ಎಲ್ಲರ ಒಂದು ಕನಸಾಗಿದೆ ಅದು.
ಬಹಳ ವರ್ಷಗಳಿಂದ ಬೇಡಿಕೆ ಕೂಡ ಆಗಿದೆ, ಅದನ್ನು ನಾನು ಜವಾಬ್ದಾರಿಯಿಂದ ಮಾಡಬೇಕು ಅನ್ನೋವಂಥ ಒಂದು ಸಂಕಲ್ಪ ನಂದಾಗಿದೆ. ಇಲ್ಲ, ಸರ್ಕಾರದಿಂದ ನಾನು, ಸರ್ಕಾರದಿಂದ ಮುಜರಾಯಿ ಇಲಾಖೆಯಿಂದ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಒಂದು ರಾಜಗೋಪುರನ ಮಾಡಬೇಕು ಅನ್ನುವಂಥ ಸಂಕಲ್ಪ ಮಾಡಿ ಅನುದಾನನ ತಂದು ರಿಲೀಸ್ ಮಾಡಿಕೊಂಡು ನಾನು ಇವತ್ತು ಈ ಮೀಟಿಂಗ್ನ ಕರೀತಾ ಇದ್ದೀನಿ. ಅನುದಾನನ ರಿಲೀಸ್ ಮಾಡಿಸ್ಕೊಂಡು ಅನುದಾನ ಎಷ್ಟಾಗತ್ತೆ ಅನ್ನೋದು ಮುಖ್ಯ ಅಲ್ಲ, ರಾಜಗೋಪುರ ಯೋಗ್ಯವಾಗಿ ಆ ನಮ್ಮ ದೇವಸ್ಥಾನಕ್ಕೆ ನಾವು ವಿಶೇಷವಾಗಿ ಭಕ್ತಿ ಶ್ರದ್ಧೆ ಇಟ್ಕೊಂಡು ಬಹಳ ವರ್ಷಗಳ ಕಾಲ, 100 ವರ್ಷಗಳ ಚರಿತ್ರೆ ಇದೆ ಒಂದು ಆಚಾರ ವಿಚಾರದಲ್ಲಿ, ಉತ್ಸವ ಮಾಡುವಂತ ವಿಚಾರದಲ್ಲಿ, ಮತ್ತೆ ಭಕ್ತರು ಬಹಳ ಜನ ಭಕ್ತರು ಇದ್ದಾರೆ, ಅದಕ್ಕೆ ಒಂದು ಚಿಂತನೆ ಇದೆ ಆ ರೀತಿ ಮಾಡ್ಬೇಕು ಅನ್ನುವಂತ ಒಂದು ಆಲೋಚನೆ.